ಆತ್ಮೀಯ ವೀಕ್ಷಕರೇ, ನಾವಿವತ್ತಿನ ಬೀದರ್ ಜಿಲ್ಲೆ ಹುಮ್ನಗರ್ ನಗರ ಪಟ್ಟಣದ ವಾಂಜರಿ ಬಡಾವಣೆಯಲ್ಲಿದ್ದೀವಿ. ವಿಶೇಷವಾಗಿ ಕೆಬಿ ಅವರ ನಿರ್ಲಕ್ಷ್ಯತನವೇ ಇಂದಿನ ದಿನ ಒಂದು ಮೂಕ ಪ್ರಾಣಿಯ ಸಾವಿಗೆ ಕಾರಣವಾಗಿದೆ. ಬನ್ನಿ, ಹಾಗಾದ್ರೆ ಆ ಘಟನೆ ನಡೆದಿದ್ದಾದ್ರೂ ಎಲ್ಲಿ, ಅಲ್ಲಿ ಯಾವ ರೀತಿಯಾದಂತ ಘಟನೆ ಕರೆಂಟ್ ಶಾಕ್ ನಿಂದ ನಡೆದಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗಾಗಲೇ ಒಂದು ಮೂಕವಾದಂತ ಪ್ರಾಣಿ ಕೆಬಿ ಅವರ ನಿರ್ಲಕ್ಷ್ಯತನದಿಂದ ಸಾವನ್ನಪ್ಪಿದೆ ಅಂತೇಳಿ ಏನ್ ದೂರು ಕೇಳ್ಬರ್ತಾ ಇದೆ ವಾಂಜರಿ ಬಡಾವಣೆಯಲ್ಲಿ. ಇದರ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಪರಿಪೂರ್ಣವಾದಂತ ಮಾಹಿತಿ ಇದೆ. ಹುಮ್ನಾಬಾದ್ ಕೆಬಿ ಅವರದು ನಿರ್ಲಕ್ಷ್ಯತನ ಬಹಳ ಒಂದು ಕ್ಲಿಯರ್ ಆಗಿ ಕಾಣ್ತಾ ಇದೆ. ವಾಂಜರಿ ಬಡಾವಣೆಯಲ್ಲಿ ಮೇಲೆ ಭವಾನಿ ಮಾತಾ ಪಾದಕಟ್ಟಿ ಹತ್ರ ಬೋಜ್ರೆಡ್ಡಿ ಅವರ ಮನೆ ಪಕ್ಕದಲ್ಲಿ ರೋಡಿಗೆ ಜಸ್ಟ್ ರೋಡ್ ಬಿಟ್ಟು ಒಂದು ಬಾಳೆ ಬಾಳಾದ್ರೆ ಒಂದು 10 ಫೀಟ್ ಕೂಡ ಇಲ್ಲ, ಟ್ರಾನ್ಸ್ಫಾರ್ಮ್ ಕೂಡಿಸಿದ್ದಾರೆ. ಇತ್ತೀಚೆಗೆ ನನ್ನ ಪ್ರಕಾರ ಒಂದು ಇನ್ನೊಂದು ವರ್ಷನೂ ಆಗಿಲ್ಲ ಇದು ಕೂಡಿಸಿ. ಆದರೆ ಇಲ್ಲಿ ಪೂರ್ತಿಯಾಗಿ ಏನಂದ್ರೆ ಕೆಬಿ ಅವರು ನಿರ್ಲಕ್ಷ್ಯ ವಹಿಸಿದ್ರು. ಒಂದು ಯಾವುದೇ ಒಂದು TC ಟ್ರಾನ್ಸ್ಫಾರರ್ ಕೂಡಿಸಬೇಕಾದ್ರೆ ಅದ್ರ ಕೆಳಗಡೆ 40 mm 60 mm ಕಂಕರ್ ಹಾಕಬೇಕು, ಹುಲ್ಲು ಆಗಬಾರ್ದು ಅಂತೇಳಿ ಒಂದು. ಎರಡನೇದು ಅದು ಸುತ್ತ ಜಾಲಿ ಹೊಡೆದು ಅದಕ್ಕೊಂದು ಗೇಟ್ ಫಿಕ್ಸ್ ಆಗಬೇಕು. ಆದರೆ ಇಲ್ಲಿ ಯಾವುದೇ ಒಂದು ಜಾಲಿ ಇಲ್ಲ, ಕೆಳಗಡೆ ಕಂಕರ್ ಹಾಕೋ ಕೆಲಸ ಮಾಡಿಲ್ಲ. ಕೇವಲ ಏನಂದ್ರೆ ಇವು ಕಂಬಗಳು ಕೂಡಿಸಿ ಬಿಲ್ ಎತ್ತ ಕೆಲಸ ಮಾಡಿದಾರೆ, ಜನರಿಗೆ ಏನಂದ್ರೆ ಮೋಸ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಒಂದು JKTV ಮುಖಾಂತರ, ಹುಮ್ನಾಬಾದ್ ಟೈಮ್ಸ್ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ, ಯಾರು ಈ ಕೆಲಸ ಈ ಒಂದು ಗುತ್ತಿಗೆ ಕೆಲಸ ತಗೊಂಡಿದ್ದಾರ, ಈ ಕಂಬಗಳು ಹಾಕೋದು ಯಾರು, ಈ ಟೆಂಡರ್ನ ತಗೊಂಡಿದಾರ, ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು, ಅವ್ರ ಮೇಲೆ FIR ಆಗಬೇಕು, ಅವರಿಗೆ ಜೈಲಿಗೆ ಕಳಿಸ್ಬೇಕು. ಇವತ್ತ ಏನೋ ಒಂದು ಎಮ್ಮಿ ಏನಂದ್ರೆ ಲೋಕ ಸತ್ತು, ಆ ಎಮ್ಮಿ ಸುಮಾರು 80-90 ಸಾವಿರ ರೂಪಾಯಿ ಎಮ್ಮಿ ಅದು. ಇವತ್ತ ಆ ತಾಯಿ ಪಾಪ ಆ ಎಮ್ಮಿ ಮೇಲೆ ಜೀವನ ಅವ್ರದು, ಇವತ್ತ ಅದು ಜೀವ ಕೊಟ್ಟದು. ಈಗ ಅವ್ರ ಉಪಜೀವನಕ್ಕೆ ಏನಂದ್ರೆ ಇದೇ ಒಂದು ದಾರಿ ಇತ್ತು. ಆದ್ರೆ ಇಂಥ ಒಂದು ಕೆಬಿ ಅವ್ರ ನಿರ್ಲಕ್ಷ್ಯ ಏನಂದಿಂದ ಏನಂದ್ರೆ ಇವತ್ತು ಪಾಪ ಅವರು ಗೊಳೋ ಅಂತ ಅಳ ಪರಿಸ್ಥಿತಿ ಅವ್ರು ಬರ್ತಾ ಇದಾರೆ, ಈಗ ಅಲ್ಲೇ ಅಳ್ಕೋ ಕೂತಿದ್ದಾರೆ ಪಾಪ. ಅದಕ್ಕೆ ನಿಮ್ಮ TV ಮುಖಾಂತರ ನಾನು ಆಗ್ರಹ ಮಾಡ್ತೀನಿ, ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಈ ರೈತ ಮಹಿಳೆಗೆ ತಾವು ನ್ಯಾಯ ಒತ್ತು ಕೊಡಬೇಕು, ಮತ್ತೆ ಸರ್ಕಾರ ವತಿಯಿಂದ 1 ಲಕ್ಷದ ಮೇಲ್ಪಟ್ಟ ಏನಂದ್ರೆ ಇವನು ಪರಿಹಾರ ಒದಿಸ್ಕೊಡ್ಬೇಕು. ಯಾಕಂದ್ರೆ ಈಗ ಒಂದು ಎಮ್ಮೆ ಸತ್ತಿದೆ, ಒಂದು ಜಾನುವಾರು ಇದೆ ಅದು. ಆದ್ರೆ ಇಲ್ಲೇ ಅಕ್ಕಪಕ್ಕದಲ್ಲಿ ಏನ್ ರೋಡಿನಿಂದ ಒಂದು ನೀವು ನೋಡಬಹುದು, ಇಲ್ಲಿ ರೋಡಿನಿಂದ 10 ಫೀಟ್ ಇಲ್ಲ TC. ಆದ್ರೆ ಇಲ್ಲೇ ಯಾವ ಸಣ್ಣ ಪುಟ್ಟ ಮಕ್ಕಳುಗಳೆಲ್ಲ ಆಡ್ತಾ ಇರ್ತಾರೆ, ಇಲ್ಲೆಲ್ಲ ಪಾಪ ಸಣ್ಣ ಪುಟ್ಟ ಮಕ್ಕಳುಗಳಿದ್ದಾರೆ, ಅವ್ರು ಆಡ್ತಾ ಇರ್ತಾರೆ. ಅವ್ರ ಪರಿಸ್ಥಿತಿ ಅವ್ರು ಯಾರಾದ್ರೂ ಹೋಗಿ ಆಟದಲ್ಲಿ ಯಾರಾದ್ರೂ ವೈರಿ ತಂತಿ ಹಿಡಿದ್ರೆ ಏನಾಗುತ್ತೆ ಅದು. ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇಂಥ ಘಟನೆ ಮರುಗಳಿಸಬಾರ್ದು. ಇಂಥ ಘಟನೆ ಎಲ್ಲೇ ಇರಲಿ, ನಮ್ಮ ಹುಮ್ನಾಬಾದ್ ತಾಲೂಕಿನಲ್ಲಿ ಎಲ್ಲೆಲ್ಲಿ ಇದೆ, ದಯಮಾಡಿ KBAW ಅವರು, KBAJIGUDNAR ಅವರು ತಾವು ಎಚ್ಚರಿಕೆ ಕೊಡಬೇಕು, ನಾಳೆನೇ ಆದೇಶ ಕೊಡಬೇಕು. ಎಲ್ಲೇ ಇಂಥ ಒಂದು ಕಳಪೆ ಕಾಮಗಾರಿ, ಎಲ್ಲೇ ಒಂದು ಇಂಥ ಒಂದು ಅವ್ಯವಸ್ಥೆ ಕಾಣು ಬಂದಲ್ಲಿ ತಾವು ದಯಮಾಡಿ, ಯಾಕಂದ್ರೆ ಮಳೆಗಾಲ ಇದೆ, ಮಳೆಗಾಲದಲ್ಲಿ ಏನಂದ್ರೆ ಇಂಥ ಘಟನೆಗಳಾಗೋ ಸಾಧ್ಯತೆ ಇದೆ, ದಯಮಾಡಿ ತಾವು ಇದಕ್ಕೆ ಸೂಕ್ತ ಕ್ರಮ ತಗೊಂಡು ಮತ್ತೆ ಈ ರೈತ ಮಹಿಳೆಗೆ ಈ ರೈತರಿಗೆ ಏನಂದ್ರೆ ಸೂಕ್ತ ಪರಿಹಾರ ಕೊಡಬೇಕಂತೂ ತಮ್ಮ TV ಮುಖಾಂತರ ಹೇಳಕ್ಕೆ